ಇದು ತುಂಬ ಖುಷಿ. ಯಾಕೆಂದರೆ ಬರ್ತ್ಡೇ ಅಂದರೆ ರಾಧಿಕಾ ತುಂಬ ಇಷ್ಟ. ಸೊ ನನ್ನ ಮುಂಚೆಯಿಂದನೂ ಅಂದರೆ ನಾವು ಸೀರಿಯಲ್ ಆ್ಯಕ್ಟ್ ಮಾಡ್ತಿರೋವಂಥ ಟೈಮಲ್ಲೂ ಕೂಡ ಸಿಗ್ತಾ ಇದ್ದು ಅಂದರೆ ಬರ್ತ್ಡೇ ಟೈಮಲ್ಲಿ. ಸೊ ರಾಧಿಕಾ ಬರ್ತ್ಡೇ ಅಂದರೆ ಅವಳು ಒಂದು ತಿಂಗಳ ಮುಂಚೆಯಿಂದನೇ ಎಕ್ಸೈಟೆಡ್ ಆಗಿರ್ತಾರೆ. ಸೊ ಅದು ನಮ್ಮೆಲ್ರಿಗೂ ಎಕ್ಸೈಟ್ಮೆಂಟ್ ಇರ್ತಿತ್ತು ಫ್ರೆಂಡ್ಸ್ಗೆ. ಆ್ಯಂಡ್ ಈಗ ಅಫ್ಕೋರ್ಸ್ ಒಂದು 2 ವರ್ಷದಿಂದ ಈಗ ನಾವು ಮದುವೆ ಆದಮೇಲೆ ನಾನು ಪ್ರತಿ ವರ್ಷ ಬರ್ತ್ಡೇ ಜೊತೆಲೇ ಇರ್ತೀನಿ. ಸೊ ಖುಷಿಯಾಗುತ್ತೆ ನನಗೆ ನೋಡೋ ಜನ ಅವ್ರಿಗೆ ಪ್ರೀತಿ. ನಾನು ಯಾವಾಗಲೂ ಅದೇ ಹೇಳೋದು ಜನಗಳಿಗೆ ಬರ್ತ್ಡೇ ಅಂದರೆ ನಮ್ಮದಲ್ಲ, ಯಾವಾಗ ನೀವು ಆ್ಯಕ್ಟರ್ ಆಗ್ತೀರ ಅದು ನಮ್ಮ ಸೆಲೆಬ್ರೇಷನು ಅಥವಾ ನಮ್ಮ ಮನೆಯದು ಅಂತ ಆಗಲ್ಲ. ಜನಗಳ ಜೊತೆ ಅವರ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳ ಜೊತೆಯಲ್ಲಿ ನಾವು ಬರ್ತ್ಡೇ ಮಾಡಬೇಕಾಗುತ್ತೆ. ಸೊ ಅವರೆಲ್ಲ ಇಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಜನರಲ್ಲಿ ರಾಧಿಕಾ ಬರ್ತ್ಡೇಲಿ ನೈಟು ಹೊರಗಡೆ ಫ್ಯಾನ್ಸ್ ಜೊತೆ ಏನು ಸೆಲೆಬ್ರೇಷನ್ ಇಲ್ಲ, ಮನೆ ಪ್ರೈವೇಟ್ ಆಗಿರ್ತಿತ್ತು. ಬಟ್ ಇವಾಗ ಒಂದು ಲಾಸ್ಟ್ ಇಯರು ಈ ವರ್ಷ ಎಲ್ಲ ಎಲ್ಲ ಬರ್ತಾ ಇದ್ದಾರೆ, ಭಾಳ ಖುಷಿ ಆಗ್ತದೆ. ಏಯ್ ಕೆ ಜಿ ಎಫ್ ಬಗ್ಗೆ ಇನ್ನೂ ನಡೀಬೇಕು. ಕೆ ಜಿ ಎಫ್ ಆ್ಯಕ್ಚುಲಿ ಇನ್ನೂ ಶೂಟಿಂಗ್ ನಡೀತಾ ಇದೆ. ನಿಜ ಹೇಳ್ಬೇಕಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಊಹಾಪೋಹಗಳು ಬರ್ತೀವಿ, ಈಗ ರಿಲೀಸ್ ಆಗಿ ರಿಲೀಸ್ ಅಂತ. ಇನ್ನೂ ನನ್ನ ಲೆಕ್ಕದ ಪ್ರಕಾರ 25 ದಿನ ಶೂಟಿಂಗ್ ಇದೆ. ಸೊ ನಾನೇ ಹೇಳ್ತೀನಿ ನಿಮಗೆ, ಬೇರೆ ಯಾರು ಹೇಳಿದ್ರು ಕೇಳಿಬಿಡಿ. ರಿಲೀಸ್ ಡೇಟ್ ಯಾವಾಗ ಅಂತ ನಾನೇ ಅನೌನ್ಸ್ ಮಾಡ್ತೀನಿ. ಎಲ್ಲ ಕೆಲಸ ಕಂಪ್ಲೀಟ್ ಆಗಲಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಆದ್ಮೇಲೆ ಅದು ಒಳ್ಳೆ ಕಥೆ ಬರ್ಬೇಕು. ನಾವು ಯಾವಾಗ್ಲೂ ಅಷ್ಟೇ, ನಾವಿಬ್ರು ನಾವು ಸಿನಿಮಾ ಮಾಡಬೇಕು ಒಟ್ಟಿಗೆ ಅನ್ನೋ ಯಾವ್ದು ಮಾಡಿಲ್ಲ. ಅಂದ್ರೆ ಸ್ಕ್ರಿಪ್ಟ್ ಆ ಥರ ಇರಬೇಕು, ಇಬ್ರಿಗೂ ಇದಿರಬೇಕು. ಯಾಕಂದ್ರೆ ರಾಧಿಕಾ ಕೂಡ ತುಂಬ ಒಳ್ಳೆ ಪರ್ಫಾರ್ಮರ್, ಅವಳು ಸಿಗುವಂತ ಸ್ಕೋಪ್ ಸಿಗಬೇಕು. ಸೂಟ್ ಆಗುವಂತ ಸಬ್ಜೆಕ್ಟ್ ಬಂದ್ರೆ ಖಂಡಿತ.